ನಮಸ್ಕಾರ ರೈತ ರೈತವರೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮಾವೋ ಹೂ ತೆನೆ ಬಿಡುವ ಹಾಗೂ ಹೂ ಅರಳುವ ಹಂತದಲ್ಲಿ ಮಾವು ಬೆಳೆಗಾರರು ಕೈಗೊಳ್ಳಬೇಕಾಗಿರುವ ಸಸ್ಯ ಸಂರಕ್ಷಣಾ ಕ್ರಮಗಳು ಡೆಲ್ಟಾ ಮೆಥ್ರೆನ್ ಎರಡು ಎಂಟು ಇಸಿ ಒಂದು ಪಾಯಿಂಟ್ ಸೊನ್ನೆ ಮಿಲಿ ಲೀಟರ್ ಪ್ರತಿ ಲೀಟರ್ಗೆ ಮತ್ತು ಹೆಕ್ಸಾಕೋನಝೋಲ್ इसी पॉइंट सोने मिलीलीटर प्रति लीटर् अथवा बूप्रोफेजि इतने इसी पॉइंट सोने मिटर् प्रति लीटर्ोफेनाट मिथेलूपि पॉइंट सोने ग्राम प्रति लीटर् अथवा डयाफेराबल्यूपि पॉइंट सोने ग्राम प्रति लीटर्यफेटी ಒಂದು ಪಾಯಿಂಟ್ ಸೊನ್ನೆ ಮಿಲಿ ಲೀಟರ್ ಪ್ರತಿ ಲೀಟರ್ಗೆ ಅಥವಾ ಅಜಾದಿರಾಕ್ಟಿನ್ ಹತ್ತು ಸಾವಿರ ಪಿಪಿಎಂ ಪ್ರತಿ ಒಂದು ಪರ್ಸೆಂಟ್ಗೆ ಒಂದು ಪಾಯಿಂಟ್ ಸೊನ್ನೆ ಲೀಟರ್ ಪ್ರತಿ ಲೀಟರ್ಗೆ ಮತ್ತು ಡೈಫನ್ ಕೊನೊಜೊಲ್ ಇಪ್ಪತ್ತೈದು ಇಸಿ ಸೊನ್ನೆ ಪಾಯಿಂಟ್ ಲೀಟರ್ ಪ್ರತಿ ಲೀಟರ್ಗೆ ಅಥವಾ ಇಂಡೋಕ್ಸ್ ಕಾರ್ಬ್ ಹದಿನಾಲ್ಕು ಪಾಯಿಂಟ್ ಎಂಟು ಎಸ್ಸಿ ಒಂದು ಲೀಟರ್ ಪ್ರತಿ ಮತ್ತು ಟೆಬುಕೊನೊಜಾಲ್ ಇಪ್ಪತ್ತೈದು ಇಸಿ ಸೊನ್ನೆ ಪಾಯಿಂಟ್ ಐದು ಮಿಲಿ ಲೀಟರ್ ಪ್ರತಿ ಲೀಟರ್ಗೆ ಅಥವಾ ಬೂಪ್ರೊಫೆಜಿನ್ ಇಪ್ಪತ್ತೈದು ಇಸಿ ಒಂದು ಪಾಯಿಂಟ್ ಸೊನ್ನೆ ಮಿಲಿ ಲೀಟರ್ ಪ್ರತಿ ಲೀಟರ್ಗೆ ಮತ್ತು ಟೆಬೊಕೊನೊಜಾಲ್ ಮತ್ತು ಟ್ರೈಫ್ಲಾಕ್ಸಿಸ್ಟೋರೇನ್ ಒಂದು ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು ರೈತ ಬಾಂಧವರು ಈ ಹಂತದಲ್ಲಿ ಶಿಫಾರಸ್ಸು ಮಾಡಿದ ಸಿಂಪರಣೆ ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕು ಈ ಹಂತದಲ್ಲಿ ಹೂತೆನೆ ಮತ್ತು ಹೂಗಳನ್ನು ಪರಿಣಾಮಕಾರಿಯಾಗಿ ಕಾಪಾಡಿಕೊಂಡರೆ ಹೂತೆನೆ ಒಣಗುವ ರೋಗ ಬೂದಿರೋಗ ಮತ್ತು ಎಲ್ಲಾ ರಸ ಹೀರುವ ಕೀಟಗಳು ನಿಯಂತ್ರಿಸಲ್ಪಡುತ್ತದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಈ ವರ್ಷ ವಿಶೇಷವಾಗಿ ಎರಡು ವರ್ಷಗಳ ನಂತರ ಆಯೋಜಿಸಲಾಗುತ್ತಿದ್ದು ಈಗಾಗಲೇ ಪೂರ್ವ ಸಿದ್ಧತೆ ಆರಂಭಿಸಲಾಗಿದೆ ಇದೇ ಜನವರಿ ಹತ್ತರಿಂದ ಹನ್ನೆರಡರವರೆಗೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಮೇಳವು ನಡೆಯಲಿದೆ ಎಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ದಿನಾಂಕ ಹತ್ತು ಹತ್ತರಿಂದ ಹನ್ನೆರಡರವರೆಗೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಕೃಷಿ ಮೇಳವನ್ನು ನಾವು ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಒಂದು ಶೀರ್ಷಿಕೆಯಡಿ ನಾವು ಇದನ್ನು ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಅಂತ ಒಂದು ಶೀರ್ಷಿಕೆಯಡಿ ನಾವು ಈ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಈ ಮೂರು ದಿನ ಕೃಷಿ ಮೇಳಕ್ಕೆ ನಾವು ಮೊದಲನೇ ದಿನ ಸುಮಾರು ಎಲ್ಲ ಕೃಷಿ ಮಳಿಗೆಗಳಂದರೆ ಇನ್ನೂರ ಐವತ್ತು ಮಳಿಗೆಗಳ ನಾವು ಒಂದು ಅಂದಾಜನ್ನು ಇಟ್ಕೊಂಡಿದ್ದೀವಿ ಈ ಒಂದು ಮಳಿಗೆಗಳಲ್ಲಿ ಅನೇಕ ಕೃಷಿ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಮತ್ಸ್ಯ ಅಂದರೆ ಮೀನು ಸಾಕಾಣಿಕೆ ಆಗಿರ್ಬೋದು ಮತ್ತು ಫಲಪುಷ್ಪ ಪ್ರದರ್ಶನ ಪುಷ್ಪ ಪ್ರದರ್ಶನ ಈ ರೀತಿ ಅನೇಕ ವಿವಿಧ ಕೃಷಿಗೆ ಮತ್ತು ಕೃಷಿಗೆ ಸಂಬಂಧಿತ ಉಪಕಸುಗಳನ್ನು ನಮ್ಮ ಒಂದು ಕೃಷಿ ಮೇಳದಲ್ಲಿ ಏರ್ಪಡಿಸಿದ್ದೀವಿ ಆ ಒಂದು ಕೃಷಿ ಮೇಳಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳಾಗಿರ್ಬೋದು ಅದನ್ನು ರೈತರಿಗೆ ಈ ವರ್ಷ ಪರಿಚಯ ಮಾಡಿ ಕಳೆದ ಒಂದು ಎರಡು ವರ್ಷದಿಂದ ಕೃಷಿ ಮೇಳ ಆಗಿಲ್ಲ ಕಾರಣ ಏನಂತಂದರೆ ನಮ್ಮ ಕೋವಿಡ್ ಕೊರೋನಾ ಎನ್ನುತ್ತಕ್ಕಂಥ ಒಂದು ಕೋವಿಡ್ ಹತ್ತೊಂಬತ್ತರ ಒಂದು ಮಹಾಮಾರಿ ರೋಗದಿಂದ ನಾವು ಕೃಷಿ ಮೇಳವನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆ ನಿಟ್ಟಿನಲ್ಲಿ ಈ ವರ್ಷ ನಾವು ಇದನ್ನು ಒಂದು ಕೃಷಿ ಮೇಳ ಒಂದು ಈ ಕೋವಿಡ್ ಇದನ್ನು ಒಂದು ಅಡೆತಡೆಗಳನ್ನು ಇಟ್ಟುಕೊಂಡು ಸಹ ನಾವು ಕೃಷಿ ಮೇಳವನ್ನು ಮಾಡಬೇಕು ರೈತರಿಗೆ ಹೊಸ ಹೊಸ ತಾಂತ್ರಜ್ಞಾನಗಳನ್ನು ಪರಿಚಯ ಮಾಡಬೇಕು ಮತ್ತು ಒಂದೇ ಸೋರಿ ನಡೆ ರೈತರಿಗೆ ಎಲ್ಲ ಒಂದು ಸಮಸ್ಯೆಗಳನ್ನು ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿದ್ದೀವಿ ಈ ಮೂರು ದಿನಗಳಲ್ಲಿ ಮೊದಲನೇ ದಿನ ಸು ಸುಮಾರು ಎಲ್ಲ ಒಂದು ನಮ್ಮ ರೈತ ಬಾಂಧವರು ಬ ಬರೋ ಒಂದು ನಿರೀಕ್ಷೆ ಇದೆ ಎರಡನೇ ದಿನ ನಾವು ನಮ್ಮ ಕೃಷಿ ಮಂತ್ರಿಗಳು ಮತ್ತು ನಮ್ಮ ಡಾಕ್ ಶ್ರೀ ಶ್ರೀರಾಮುಲು ಮತ್ತು ಅನೇಕ ಪಶುಸಂಗಾಪನೆ ಒಂದು ಮಂತ್ರಿಗಳು ಮತ್ತು ಮೀನುಗಾರಿಕೆ ಮಂತ್ರಿಗಳು ಬೇರೆ ಬೇರೆ ಎಲ್ಲ ನಮ್ಮ ಎಲ್ಲ ಎಮ್ ಎಲ್ ಎಸು ಪಿ ಸು ಬರ್ತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡು ಈ ಮಳೆ ಈ ಈ ಒಂದು ಕೃಷಿ ಮೇಳವನ್ನು ಆಯೋಜಿಸ್ತೀವಿ ಈ ಕೃಷಿ ಮೇಳೆಯಲ್ಲಿ ಸಾಕಷ್ಟು ಜನ ರೈತರು ಒಂದು ಸುಮಾರು ಐದು ಆರು ಲಕ್ಷ ಜನ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡು ಇದನ್ನು ಮಾಡಿದೀವಿ ಇದಕ್ಕೆ ಹೆಚ್ಚಿನ ಅಂದರೆ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ರೈತರು ಒಂದು ಬರುವ ನಿರೀಕ್ಷೆ ಇದೆ ಇದನ್ನು ನಾವು ಈಗಾಗಲೇ ಎಲ್ಲ ಇಲಾಖೆ ಜಂಟಿ ನಿರ್ದೇಶಕರ ಮತ್ತು ಮತ್ತು ಇಲಾಖೆಯ ಕೃಷಿ ಇಲಾಖೆ ನಿರ್ದೇಶಕರು ಇಂದ ಚರ್ಚಿಸಿ ಎಲ್ಲ ಒಂದು ರೈತರು ಬರಕ್ಕೆ ಒಂದು ಎಲ್ಲ ಏರ್ಪಟ್ಟು ಮಾಡಿದ್ದೀವಿ ಸೊ ಹೆಚ್ಚಿನ ಒಂದು ರೈಸ ರೈತರ ನಿರೀಕ್ಷೆಯಲ್ಲಿದೆ ಇದರ ಒಂದು ಲಾಭ ಪಡಿಬೇಕು ಅನೇಕ ತಳಿಗಳು ಮತ್ತು ಇಲ್ಲಿ ನಮ್ಮ ಸಂಶೋಧನೆ ಕೇಂದ್ರದಲ್ಲಿ ಅನೇಕ ಬೆಳೆಗಳು ಇದ್ದಾವೆ ಅದರ ಜೊತೆಗೆ ಸಂಸ್ಕರಣೆ ಘಟಕವಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿರಿಧಾನ್ಯಗಳ ಒಂದು ಸಂಸ್ಕರಣೆ ಮತ್ತು ಅನೇಕ ಸ್ಟಾರ್ಟಪ್ಗಳು ಸ್ಟಾರ್ಟಪ್ಗಳಿಗಾಲೇ ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಮಾಡಿ ಬ್ರೆಡ್ ಆಗಿರ್ಬೋದು ಅನೇಕ ಎಣ್ಣಿನ ಆಯಿಲ್ ಮಿಲ್ ಆಗಿರ್ಬೋದು ಇಲ್ಲಿ ಒಂದು ಸ್ಟಾರ್ಟಪ್ಗಳಿದ್ದಾವೆ ಇವನು ಸಹ ನಮ್ಮ ರೈತ ಬಾಂಧವರು ಬಂದು ವೀಕ್ಷಿಸಿ ಇದರ ಒಂದು ಲಾಭ ಪಡಿಬೇಕಂತಂದು ನಾನು ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ತೇನೆ ಈ ಒಂದು ಕೃಷಿ ಮೇಳದಲ್ಲಿ ಹೊಸ ತಳಿಗಳು ಸಹ ಇದ್ದಾವೆ ಅದರಲ್ಲಿ ನವಣೆಯಲ್ಲಿ ಒಂದು ತಳಿ ರಾಗಿಯಲ್ಲಿ ಒಂದು ತಳಿ ಮತ್ತು ಲಿನ್ ಸೀಡ್ನಲ್ಲಿ ಒಂದು ತಳಿ ಇಂಥ ತಳಿಗಳನ್ನು ಅದರ ಜೊತೆಗೆ ಬೇರೆ ಬೇರೆ ನಮ್ಮ ಸಂಸ್ಕರಣಾ ಘಟಕ ಆಗಿರ್ಬೋದು ಸಾವಯವ ಕೃಷಿ ಪದ್ಧತಿಗಳಾಗಿರ್ಬೋದು ಆಧುನಿಕ ಬೇಸಾಯ ತಂತ್ರಜ್ಞಾನಗಳಾಗಿರ್ಬೋದು ನಮ್ಮ ವಿಜ್ಞಾನಿಗಳ ಜೊತೆ ನೇರವಾಗಿ ಚರ್ಚೆ ಮುಖಾಂತರ ಅವರ ಒಂದು ಪ್ರಶ್ನೆಗಳನ್ನು ಉತ್ತರ ಕಂಡುಕೊಳ್ಳೋದು ಅದೆಲ್ಲದೇ ಹೊಸ ಒಂದು ಅಂತಂದರೆ ಈ ವರ್ಷದ ಒಂದು ಇದು ನಮ್ಮ ಇದರಲ್ಲಿ ಈ ಗೇರು ಬೆಳೆಯನ್ನು ಸಹ ಈ ಒಂದು ಇದಕ್ಕೆ ಪರಿಚಯ ಮಾಡೋಕ್ಕೆ ಈ ಒಂದು ನಮ್ಮ ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ವಿ ಅದರ ಜೊತೆಗೆ ಈ ರೈತರು ಏನಾದರೂ ತಳಿಗಳನ್ನು ಸಂಗ್ರಹಣೆ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಅದು ಹೇಗೆ ಮಾಡಬೇಕು ಅದರಿಂದ ನಾವು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದು ರೈತದ ಪಿ ಪಿ ಎಫ್ ಆರ್ ಎ ಅಂತಂತಂದು ಒಂದು ರೈತರದ ಒಂದು ಇದಿದೆ ಅದನ್ನು ಸಹ ನಾವು ಈ ಒಂದು ಇದರಲ್ಲಿ ಹಮ್ಮಿಕೊಂಡಿದ್ದೀವಿ ಅದರ ಲಾಭ ಸಹ ರೈತರು ಪಡ್ಕೊಳ್ಬೇಕಂತಂದು ವಿನಂತಿಸ್ಕೊ ರೈತರ ಒಂದು ರೈತರಿಗೆ ಸಂವಾದನ ಇದೆ ರೈತರ ಒಂದು ಚರ್ಚೆ ಇದೆ ಅದರ ಜೊತೆಗೆ ರೈತರಿಗೆ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳು ಒಂದು ಪ್ರದಾನ ಮಾಡೋಕ್ಕೆ ಏಳು ಜಿಲ್ಲೆಗಳಲ್ಲಿ ರೈತ ಮಹಿಳೆಗೂ ಮತ್ತು ರೈತ ರೈತರು ಶ್ರೇಷ್ಠ ಕೃಷಿಕ ರೈತರಿಗೂ ಸಹ ಇದನ್ನು ಪ್ರಶಸ್ತಿಗಳು ಸಹ ಹಮ್ಮಿಕೊಂಡಿದ್ದೀವಿ ಇದನ್ನು ಸಹ ನಮ್ಮ ಒಂದು ಎರಡನೇ ದಿನ ನಾವು ಈ ಪ್ರಶಸ್ತಿಗಳನ್ನು ನಮ್ಮ ಮಾನ್ಯ ಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಕಲ್ಯಾಣ ಕರ್ನಾಟಕದ ಅತ್ಯುತ್ತಮ ಸಾಧನೆಗೈದ ಏಳು ಶ್ರೇಷ್ಠ ಕೃಷಿಕರು ಹಾಗೂ ಶ್ರೇಷ್ಠ ಕೃಷಿ ಮಹಿಳೆಯರನ್ನು ಪ್ರಶಸ್ತಿ ಫಲಕದೊಂದಿಗೆ ಸನ್ಮಾನಿಸಲಾಗುವುದು ಹಾಗೂ ಬೀಜದಿಂದ ಬೀಜದವರೆಗೆ ಬರುವ ವೈಜ್ಞಾನಿಕ ಹಾಗೂ ಸುಧಾರಿತ ತಂತ್ರಜ್ಞಾನಗಳು ಪ್ರಾತ್ಯಕ್ಷಿಕೆ ವಿಚಾರ ವಿನಿಮಯ ಸಮಸ್ಯೆ ಹಾಗೂ ಪರಿಹಾರೋಪಾಯಗಳ ಮಾಹಿತಿಯು ಒಂದೇ ಸೂರಿನಡಿ ಲಭಿಸುವಂತೆ ಮೇಳದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ನಿರ್ದೇಶಕರಾದ ಡಾಕ್ಟರ್ ಎಂ ಕೆ ನಾಯಕ್ ಅವರು ತಿಳಿಸಿದರು ದಿನಾಂಕ ಹತ್ತು ಹನ್ನೊಂದು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರು ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಆಯೋಜಿಸಿದ್ದೇವೆ ಕಳೆದ ಎರಡು ಮೂರು ವರ್ಷಗಳಿಂದ ಕೋವಿಡ್ ರೋಗದ ತೀವ್ರತೆಯಿಂದ ಬಹುಶಃ ನಾವು ಈ ಒಂದು ಕೃಷಿ ಮೇಳವನ್ನು ಏರ್ಪಡಿಸ್ಲಿಕ್ಕೆ ಆಗಿರಲಿಲ್ಲ ಈ ವರ್ಷ ಪುನಃ ಅದನ್ನು ಆರಂಭಿಸ್ತಿದ್ದೇವೆ ವಿಶೇಷವಾಗಿ ಕೃಷಿಗೆ ಸಂಬಂಧಿಸಿದ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರಗಳ ಕುರಿತು ರೈತ ಬಾಂಧವರಿಗೆ ಸಂಪೂರ್ಣ ಮಾಹಿತಿ ಒದಗಿಸುವ ಉದ್ದೇಶ ಅದರಲ್ಲೂ ಈ ವರ್ಷ ವಿಶ್ವಸಂಸ್ಥೆಯವರು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂಥೇಳಿ ಘೋಷಣೆ ಮಾಡಿರೋದರಿಂದ ವಿಶೇಷವಾಗಿ ಈ ವರ್ಷ ರಾಯಚೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾರತ ಸರ್ಕಾರದ ಕೃಷಿ ಮಂತ್ರಿಗಳು ಮತ್ತು ಹಣಕಾಸು ಮಂತ್ರಿಗಳು ಬಂದು ಆಗಸ್ಟ್ ಇಪ್ಪತ್ತೆಂಟಕ್ಕೆ ರಾಯಚೂರಿನಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ರಾಯಚೂರು ಡಿಕ್ಲರೇಷನ್ ರಾಯಚೂರಿನ ಘೋಷವಾಕ್ಯವನ್ನು ಕೂಡ ಹೇಳಿ ಹೋಗಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಈ ವರ್ಷ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಎಂಬ ಘೋಷವಾಕ್ಯದಿಂದ ಆರಂಭಿಸ್ತಿದ್ದೇವೆ ನಮ್ಮ ಪೂರ್ವಜರು ಸಿದ್ಧಪಡಿಸಿದಂಥ ಇಂಥ ಆಹಾರಗಳನ್ನು ಮರೆತು ಹೋದ ಸಂದರ್ಭದಲ್ಲಿ ಪೌಷ್ಟಿಕತೆಯುಳ್ಳಂಥ ಸಿರಿಧಾನ್ಯಗಳನ್ನು ಪುನಃ ಪರಿಚಯ ಮಾಡಿಸಿ ದೃಢಕಾಯರಾಗುವ ಒಂದು ಘನೋದ್ದೇಶದಿಂದ ಈ ಮರೆತು ಹೋದ ಆಹಾರವನ್ನು ಪುನಃ ಬಳಸುವ ಪರಿಸ್ಥಿತಿ ನಮಗೆ ಬಂದೊದಗಿದೆ ಇವತ್ತಿನ ಕೃಷಿ ಮೇಳದಲ್ಲಿ ಬೀಜದಿಂದ ಬೀಜ ಅಂದರೆ ಸುಧಾರಿತ ತಂತ್ರಜ್ಞಾನಗಳು ಪ್ರಾತ್ಯಕ್ಷತೆ ವಿಚಾರ ವಿನಿಮಯ ಪರಿಹಾರೋಪಾಯಗಳು ಇತರೆ ಕುರಿತು ಮಾಹಿತಿಯನ್ನು ಒದಗಿಸುವ ಕೃಷಿ ಮೇಳ ಇದಾಗಿದೆ ಅದರಂತೆ ಈ ವರ್ಷದ ವಿಶೇಷತೆ ಅಂತಂದರೆ ಯಾವ ಕೃಷಿಕರು ಕೃಷಿಯಿಂದ ವಿಮುಕ್ತಿ ಹೊಂದುತ್ತಿರುವ ಪರಿಸ್ಥಿತಿಯಲ್ಲಿ ಒಂದು ಸಮಗ್ರ ಕೃಷಿಯನ್ನು ಒಳಗೊಂಡಂಥ ಕೃಷಿ ಮತ್ತು ಕೃಷಿಗೆ ಆಧಾರಿತ ಕಸುಬುಗಳನ್ನು ನಮ್ಮ ಕೃಷಿ ಮೇಳದಲ್ಲಿ ಉತ್ಪಾದನಕ ತಂತ್ರ ತಾಂತ್ರಿಕತೆಗಳಿರ್ಬೋದು ಸಂಸ್ಕರಣೆ ಮೌಲ್ಯವರ್ಧನೆ ಮಾರುಕಟ್ಟೆ ಅದರಲ್ಲೂ ವಿಶೇಷವಾಗಿ ನಮ್ಮ ತೋಟಗಾರಿಕೆಯಲ್ಲಿ ಉತ್ಕೃಷ್ಟ ಹಣ್ಣು ತರಕಾರಿ ಮತ್ತು ಹೂವು ಅದರ ಉತ್ಪಾದನಾ ತಂತ್ರಜ್ಞಾನಗಳು ರಫ್ತು ವಹಿವಾಟು ಮೌಲ್ಯವರ್ಧನೆ ರೇಷ್ಮೆ ಕೃಷಿ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೊಲ ಸಾಕಾಣಿಕೆ ಎರೆಗೊಬ್ಬರ ಉತ್ಪಾದನೆ ಜೈವಿಕ ಗೊಬ್ಬರಗಳು ಗೊಬ್ಬರಗಳ ಉತ್ಪಾದನೆ ಹೀಗೆ ಎಲ್ಲವನ್ನು ಒಳಗೊಂಡ ಒಂದು ಸಂಕೀರ್ಣವನ್ನು ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ನಿಖರ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡುವ ಸಂದರ್ಭದಲ್ಲಿ ಹನಿ ಮತ್ತು ತಂತರ ನೀರಾವರಿ ತಂತ್ರಜ್ಞಾನ ನೀರಾವರಿ ಮೂಲಕ ರಸಗೊಬ್ಬರ ಪೂರೈಕೆ ದ್ರೋಣ್ ಹಾಗೂ ಸೋಲಾರ್ ಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳು ಹತ್ತಿ ಛೇದಕ ಯಂತ್ರ ಅಂದರೆ ಎಲ್ಲ ಮೆಕನೈಸ್ಡ್ ಫಾರ್ಮಿಂಗ್ ಪ್ರಿಸಿಷನ್ ಫಾರ್ಮಿಂಗ್ ನಿಖರ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಪ್ರಾತ್ಯಕ್ಷತೆಗಳು ಪ್ರಯೋಗಗಳು ಅದರಂತೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ಈ ಸಾರಿ ಅದರಲ್ಲೂ ವಿಶೇಷವಾಗಿ ರಾಯಚೂರಿನಲ್ಲಿ ಹತ್ತೊಂಬತ್ತು ಸಾವಿರ ಟನ್ ಮೀನಿನ ಉತ್ ಉತ್ಪಾದನೆ ಆಗಿದೆ ಮ ಒಳನಾಡು ಮೀನು ಹಾಗಾಗಿ ಮತ್ಸ್ಯ ಮೇಳವನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ ಅಂದರೆ ಮೀನಿನ ಉತ್ಪಾದನೆ ಮತ್ತು ಅಲಂಕಾರಿಕ ಮೀನುಗಳು ಸಂಸ್ಕರಣೆ ಖಾದ್ಯ ಮೌಲ್ಯವರ್ಧನೆ ರಫ್ತು ಇತರೆ ವಿಷಯದ ಕುರಿತು ನಾವು ಪ್ರಯೋಗ ಮತ್ತು ಪ್ರಾತ್ಯಕ್ಷತೆ ಅದರಂತೆಯೇ ವಿಚಾರ ವಿನಿಮಯವನ್ನು ಹಾಗೂ ಕ್ಲೈಮೇಟ್ ಹವಾಮಾನದ ವಿಪರೀತವಿರುವುದರಿಂದ ಇವತ್ತು ಕೆಲವು ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತ ಹೇಳ್ತೀವಿ ಹವಾಮಾನದ ವಿಪರೀತವನ್ನು ಮೀರಿ ಬೆಳೆಯುವಂಥ ಬೆಳೆಗಳು ಉದಾಹರಣೆಗೆ ಗೋಡಂಬಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೋಡಂಬಿಯನ್ನು ಪರಿಚಯಿಸುವ ಕಾರ್ಯ ಈ ಕೃಷಿ ಮೇಳದಲ್ಲಿ ನಾವು ಇದ್ದೇವೆ ಯಾಕೆಂದರೆ ಅದು ಮುನ್ನೂರು ಮಿಲಿಮೀಟ್ರಿಂದ ಮಳೆಯಿಂದ ಮೂರು ಸಾವಿರ ಮಿಲಿಮೀಟ್ರ್ ಮಳೆವರೆಗೂ ಕೂಡ ಬೆಳೆಯುವಂಥ ಬೆಳೆ ಅದರ ಅದರಂತೆ ಒಟ್ಟಾರೆ ಇವತ್ತು ಈ ವರ್ಷದ ಕೃಷಿ ಮೇಳದಲ್ಲಿ ನಾವು ಇನ್ನೊಂದು ವಿಶೇಷವಾದಂಥ ಈ ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕು ಪ್ರಾಧಿಕಾರದ ವತಿಯಿಂದ ಭಾರತ ಸರ್ಕಾರದ ನವದೆಹಲಿ ಅಥಾರಿಟಿ ಪ್ರಾಧಿಕಾರದಿಂದ ಇಲ್ಲಿ ನಾವು ರೈತರ ಬೆಳೆ ತಳಿಗಳ ಸಂರಕ್ಷಣೆ ಮತ್ತು ಅದರ ಹಕ್ಕುಗಳು ಏನು ಯಾವ ಥರ ನಾವು ಉಳುವವನೇ ಒಡೆ ಅಂತೀವಿ ಅದೇ ಥರ ಬಿತ್ತುವವನದೇ ಬೀಜ ಅನ್ನುವ ಮಾದರಿಯಲ್ಲಿ ಅವರ ಮಾಲೀಕತ್ವ ಪಡೆಯಲು ರೈತರಿಗಿರುವ ಹಕ್ಕುಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಕೂಡ ಇಟ್ಟಿದ್ದೇವೆ ಈ ಕೃಷಿ ಮೇಳದಲ್ಲಿ ಮೂರು ದಿನಗಳ ನಡೆಯುವ ಕೃಷಿ ಮೇಳದಲ್ಲಿ ಎರಡನೇ ದಿವಸದ ಉದ್ಘಾಟನಾ ಸಮಾರಂಭದಂದು ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಅತ್ಯಂತ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮತ್ತು ಶ್ರೇಷ್ಠ ಮಹಿಳಾ ಪ್ರಶಸ್ತಿಯನ್ನು ಕೂಡ ಕೊಡಲಾಗ್ತದೆ ಅದರಂತೆ ಹಿಂದೆ ಕೋವಿಡ್ನಲ್ಲಿ ತಡೆ ಹಿಡಿದಂಥ ಆ ಪ್ರಶಸ್ತಿಯನ್ನು ಕೂಡ ಈ ವರ್ಷ ನಾವು ಕೊಡೋದಕ್ಕೆ ಯೋಚನೆ ಮಾಡಿದ್ದೇವೆ ಹಾಗಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ಅನ್ನದಾತರು ಈ ಕೃಷಿ ಮೇಳದಲ್ಲಿ ಸುಮಾರು ನಾವು ಐದು ಲಕ್ಷ ರೈತರು ಬರುವ ನಿರೀಕ್ಷೆ ಇದೆ ಅವರಿಗೆ ಊಟ ಕೆಲವು ವಸತಿ ಬೇಕಾದಲ್ಲಿ ವಸತಿಯನ್ನು ಕೂಡ ಮಾಡಿರೋದರಿಂದ ಸುಮಾರು ಮುನ್ನೂರು ಮಳಿಗೆಗಳು ಇಲ್ಲಿ ಪಾಲ್ಗೊಳ್ಳುವುದರಿಂದ ಕೃಷಿ ಮೀನುಗಾರಿಕೆ ತೋಟಗಾರಿಕೆ ನಿಖರ ಕೃಷಿ ಮತ್ತು ಮೆಕೆನೈಜೇಷನ್ ಯಾಂತ್ರೀಕರಣ ಎಲ್ಲವನ್ನು ಒಳಗೊಂಡಂಥ ರೈತರು ಒಳ ಪ್ರವೇಶದಿಂದ ಹೊರಗಡೆ ಹೋಗುವಾಗ ಸಮಗ್ರ ಕೃಷಿಯ ಪರಿಕಲ್ಪನೆಯೊಂದಿಗೆ ಹೊರಗಡೆ ಹೋಗಿ ಮತ್ತೆ ಅದನ್ನು ಪಾಲಿಸಿ ಮುಂದೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವಲ್ಲಿ ಅವರ ಮಹತ್ತರ ಪಾತ್ರವನ್ನು ತೋರಿಸುವ ಏಕೈಕ ಉದ್ದೇಶದಿಂದ ಇಂಥ ಒಂದು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ತಾವು ಲಕ್ಷ ಲಕ್ಷ ಗಟ್ಟೆಯಲ್ಲಿ ರೈತರು ಬಂದು ಭಾಗವಹಿಸಿ ಇದರ ಪ್ರಯೋಜನ ಪಡೆಯಬೇಕಂತ ವಿನಂತಿಸಿಕೊಳ್ತೇನೆ ಈ ಹುಳು ಮತ್ತು ಬೂದಿ ರೋಗ ದೇಶದ ಎಲ್ಲಾ ಪ್ರಮುಖ ಮಾವು ಬೆಳೆಯುವ ಪ್ರದೇಶಗಳಲ್ಲಿ ಬಹಳ ಗಂಭೀರ ಸಮಸ್ಯೆಯನ್ನು ಉಂಟುಮಾಡುತ್ತಿದ್ದು ಈ ಕೀಟ ಮತ್ತು ರೋಗದ ಹಾವಳಿಯಿಂದ ಗಿಡಗಳು ದುರ್ಬಲವಾಗಿ ನೇರವಾಗಿ ಶೇಕಡಾವಾರು ಕಾಯಿ ಕಟ್ಟುವಿಕೆ ಮೇಲೆ ಪರಿಣಾಮವನ್ನು ಬೀರುತ್ತದೆ ಮಾವು ಹೂ ಬಿಡುವ ಹಂತದಲ್ಲಿ ಹುಳು ಮತ್ತು ಬೂದಿ ರೋಗದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದ್ದು ಇದರ ನಿರ್ವಹಣೆಗೆ ತಜ್ಞರು ಶಿಫಾರಸ್ಸು ಮಾಡಿದ ಕೀಟನಾಶಕ ಮತ್ತು ಶಿಲೀಂಧ್ರ ನಾಶಕವನ್ನು ಸೂಕ್ತ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು ಈ ಬಗ್ಗೆ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವತ್ತು ಈಗ ಏನು ಮಾವಿನ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ ಈಗ ಅಂದ್ರೆ ಹೂವು ಬರುವಂತ ಇದೆ ಈಗ ಸೊ ಎಲ್ಲ ಕಡೆನೂ ಹೂವು ಬರ್ತಾ ಇದೆ ಸೊ ಬ ಏನಪ್ಪ ಅಂತಂದರೆ ಹೂವು ಬರೋ ಬರೋ ಜೊತೆಗೇ ಹೂವಿನ ಜೊತೆಗೇನೆ ಸಮಸ್ಯೆಗಳೂ ಬರ್ತಾಯಿದೆ ಸೊ ಅದರಲ್ಲಿ ಭಾಳ ಮುಖ್ಯವಾದಂಥ ಸಮಸ್ಯೆ ಅಂತಂದರೆ ಹುಳು ಸಮಸ್ಯೆ ಸೊ ಜಿಗಿಹುಳು ಜೊತೆಗೆ ರೋಗ ಎರಡೂ ಜೊತೆಗೆ ಬರುತ್ತೆ ಸೊ ಹಾಗಾಗಿ ಈಗ ಹುಳು ಬಂದರೆ ಏನು ಮಾಡುತ್ತೆ ಅಂತಂದರೆ ಮರಿ ಮರಿಹುಳು ಮತ್ತು ಪ್ರೌಢಕೀಟ ಎರಡೂ ಸಹ ಈಗ ಹೂವಿನ ಹೂವಿನಿಂದ ರಸ ಈರ್ಬಿಟ್ಟು ಹೂವು ಎಲ್ಲನೂ ಸಹ ಉದ್ರೋಗ ಥರ ಮಾಡುತ್ತೆ ಈಗ ಎಷ್ಟೇ ಹೂವು ಇದ್ರೂ ಸಹ ಸಾಮಾನ್ಯವಾಗಿ ನೋಡಿರ್ತೀರ ಮ ಮ ಗಿಡ ಅಂದರೆ ಎಲೆನೇ ಕಾಣೋದಿಲ್ಲ ಅಷ್ಟು ಹೂವು ಇರುತ್ತೆ ಆದರೆ ಒಂದು ಸ್ವಲ್ಪ ಒಂದು ಹದಿನೈದು ದಿವಸ ಬಿಟ್ಕೊಂಡು ನೋಡಿಬಿಟ್ರೆ ಒಂದೇ ಒಂದು ಹೂವು ಇರೋದಿಲ್ಲ ಎಲ್ಲ ಉದುರೋಗ್ಬಿಟ್ಟಿರುತ್ತೆ ಕಾರಣ ಇಷ್ಟನೇ ಹೂವಿನಿಂದ ಈ ಏನು ಜಿಗಿಹುಳು ರಸ ಜಿಗಿಹುಳು ಮರಿ ಮತ್ತು ಪ್ರೌಢಕೀಟ ರಸ ಇರೋದ್ರಿಂದ ಹೂವು ಎಲ್ಲವೂ ಉದುರೋಗ್ಬಿಡುತ್ತೆ ಒಂದು ಸಾರಿ ಹೂವು ಉದುರೋಯ್ತು ಅಂತ ಅಂದರೆ ಅದು ಕಾಯಿ ಕಚ್ಚೋದಿಲ್ಲ ಸೊ ಹಾಗಾಗಿ ನಾವು ಸರಿಯಾದ ಸಮಯಕ್ಕೆ ಅಥವಾ ಸೂಕ್ತವಾದಂಥ ಸಮಯಕ್ಕೆ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಒಂದು ಮೊದಲೇ ಸಿಂಪಡಣೆ ಈಗ ತಕ್ಷಣಕ್ಕೆ ನೀವು ಏನಾದರೂ ಮರಿ ಹುಳುಗಳು ಜಾಸ್ತಿ ಇದ್ದರೆ ಈಗ ಬುಪ್ರೊಫೆಜಿನ್ ಬುಪ್ರೊಫೆಜಿನ್ ಒಂದೂವರೆ ಮಿಲಿ ಲೀಟರಷ್ಟು ಒಂದು ಲೀಟ್ರ್ ನೀರಿಗೆ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ನೀವು ತಕ್ಷಣ ಸಲ್ಫರ್ನ ಸೇರಿಸ್ಕೋಬೋದು ಸೊ ಅದನ್ನು ಸೇರಿಸಿ ನೀವು ಸಿಂಪಡಣೆ ಮಾಡಿದ್ರೆ ಒಂದು ರೋಗ ಮತ್ತು ಜಿಗಿ ಹುಳು ಎರಡೂ ಸ್ವಲ್ಪ ಮಟ್ಟಿಗೆ ನಾವು ಅದಾದ ಅದಾದಮೇಲೆ ಸೊ ಇನ್ನೂ ಒಂದು ಹದಿನೈದು ದಿವಸ ಆದಮೇಲೆ ಇನ್ನೂ ಅದು ಹೂ ಏನೋ ಮರಿ ಹುಳುಗಳು ಜಾಸ್ತಿ ಇದ್ವು ಅಥವಾ ಇನ್ನೂ ಪ ಏನೋ ಹುಳು ಸಂಖ್ಯೆ ಜಾಸ್ತಿ ಇದ್ದರೆ ಇನ್ನೂ ಒಂದು ಸಿಂಪರಣೆಯನ್ನು ನಾವು ಮಾಡಲೇಬೇಕಾಗುತ್ತೆ ಅದು ಲ್ಯಾಮ್ಡಾ ಐಲೋತ್ರೀನ್ ಅಂತ ಕರಿತೀವಿ ಸೊ ಲ್ಯಾಮ್ಡಸ್ ಐಲೋಥ್ರೀನ್ ಒಂದರಿಂದ ಎರಡು ಮಿಲಿಯಷ್ಟು ಜೊತೆಗೆ ಎಕ್ಸೊಕೋನೊಜೋಲ್ ಅದು ಏನೋ ಏನು ಬೂದಿ ರೋಗಕ್ಕೆ ಸೊ ಅದನ್ನು ಎರಡು ಮಿಲಿ ಲೀಟರಷ್ಟು ಒಂದು ಲೀಟ್ರಿಗೆ ನಾವು ಸೇರಿಸಿ ಸಿಂಪರಣೆ ಮಾಡಿದ್ರೆ ಸೊ ಜಿಗಿ ಹುಳು ಮತ್ತು ಬೂದಿ ರೋಗ ಎರಡನ್ನೂ ನಾವು ಕಡಿಮೆ ಮಾಡ್ಕೋಬೋದು ಹುಳುವಿನ ಬಾಧೆ ಕಡಿಮೆಯಾದ ಮೇಲೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಜ್ಞರು ಬಿಡುಗಡೆ ಮಾಡಿರುವ ಮ್ಯಾಂಗೋ ಸ್ಪೆಷಲ್ ಎನ್ನುವ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಸಿಂಪರಣೆ ಮಾಡಬೇಕು ಇದರಿಂದ ಉತ್ಕೃಷ್ಟ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು ಎನ್ನುತ್ತಾರೆ ತಜ್ಞರು ಇನ್ನೇನು ಕಾಯಿ ಕಚ್ಚಿದ ಆದ್ಮೇಲೆ ಸ್ವಲ್ಪ ಹುಳುಗಳ ಸಂಖ್ಯೆ ಎಲ್ಲ ಕಡಿಮೆ ಆಗಿದೆ ಅಂತ ನಮಗೆ ಗೊತ್ತಾಯಿತು ಅಂತ ಅಂದ್ರೆ ಸೊ ಕಾಯಿ ಕಚ್ಚುತ್ತ ಇದೆ ಕಾಯಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಚ್ಚಿದೆ ಸೊ ಅದು ಆ ಆ ಹಂತದಲ್ಲಿ ನಾವು ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಏನು ಪೋ ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಐ ಎ ಎಚ್ ಅವರು ಭಾರತೀಯ ತೋಟಗಾರಿಕಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿದ್ದಾರೆ ಸೊ ಅದು ಎಲ್ಲ ಕಡೆಯೂ ಸಿಗ್ತಾ ಇದೆ ಈಗ ಪೆಸ್ಟಿಸೈಡ್ ಶಾಪ್ಸಲ್ಲಿ ಸೊ ಅದನ್ನು ತಾವು ತೊಗೊಂಡು ಸಿಂಪಡಣೆ ಮಾಡಿದ್ದೀರ ಅಂತಂದರೆ ಒಂದು ಲೀಟ್ರಿಗೆ ನಾಲ್ಕು ಗ್ರಾಮನಷ್ಟು ಮ್ಯಾಂಗೋ ಸ್ಪೆಷಲ್ ಅಥವಾ ಮಾವಿನ ಸ್ಪೆಷಲನ್ನು ನಾವು ಸಿಂಪರಣೆ ಮಾಡಿದ್ರೆ ಖಂಡಿತ ಏನು ಕಾಯಿಗಳ ಗುಣಮಟ್ಟ ಜಾಸ್ತಿ ಆಗುತ್ತೆ ಕಾಯಿಗಳ ಏನು ಗಾತ್ರ ಮತ್ತು ಬಣ್ಣ ಎಲ್ಲನೂ ಚೆನ್ನಾಗಿ ಬರುತ್ತೆ ಸೊ ಹೀಗೆ ಮಾಡ್ಕೊಳೋದ್ರಿಂದ ರೈತರು ಉತ್ತಮವಾದಂಥ ಒಂದು ಬೆಳೆನ ಪಡ್ಕೋಬೋದು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೂ ಹೆಚ್ಚಿನ ಏನು ಮಾಹಿತಿಗೆ ಸಮೀಪದ ತೋಟಗಾರಿಕೆ ಡಿಪಾರ್ಟ್ಮೆಂಟ್ನ ತಾವು ಭೇಟಿ ಮಾಡಿದ್ರೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲ ಯಾವುದಾದ್ರೂ ಒಂದು ಕೃಷಿ ಮಹಾವಿದ್ಯಾಲಯಗಳ ಏನೋ ತಜ್ಞರನ್ನ ಭೇಟಿ ಮಾಡಿದರೆ ಹೆಚ್ಚು ಮಾಹಿತಿನ ಪಡ್ಕೋಬಹುದು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ರೋಗ ಕೀಟದ ಬಾಧೆ ಹೆಚ್ಚಾಗಿದ್ದಲ್ಲಿ ಮಾವು ಬೆಳೆಗಾರರು ತಮ್ಮ ಹತ್ತಿರವಿರುವ ಯಾವುದೇ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ತಜ್ಞರಿಂದ ಸೂಕ್ತ ಮಾಹಿತಿಯನ್ನು ಪಡೆದುಕೊಂಡು ತಜ್ಞರು ಶಿಫಾರಸು ಮಾಡಿದ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಮಾವು ಬೆಳೆಯನ್ನು ರೋಗ ಕೀಟಗಳ ಬಾಧೆಯಿಂದ ಕಾಪಾಡಿಕೊಂಡು ಉತ್ತಮ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ ಕೊರಟಗೆರೆ ತಾಲೂಕು ಜುಂಜುರಾಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಗಂಗರಾಜ್ ಅವರು ತಮ್ಮ ಒಂದೂವರೆ ಎಕರೆ ಜಮೀನಿನಲ್ಲಿ ಅವರೇ ಕೃಷಿಯನ್ನು ಕೈಗೊಂಡಿದ್ದಾರೆ ಸುಮಾರು ನಾಲ್ಕು ಐದು ವರ್ಷದಿಂದ ಅವರೇ ಕೃಷಿಯನ್ನು ಕೈಗೊಂಡಿರುವ ಗಂಗರಾಜ್ ಅವರು ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸುತ್ತಾ ಅವರೇ ಕೃಷಿಯಲ್ಲಿ ಉತ್ತಮ ಲಾಭವನ್ನು ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ನಾವು ಒಂದೂವರೆ ಎಕರೆಗೆ ಸರ್ ಅದರಲ್ಲಿ ನಾವು ನಾವು ನಮ್ಮವೇ ನಾಟಿ ದನಗಳು ಇರೋದ್ರಿಂದ ನಾವು ಅಷ್ಟೊಂದು ಏನು ಬರಲ್ಲ ಔಷಧಿ ಹೊಡೆಯಕ್ಕೆ ಮಾತ್ರ ಒಂದು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ನಾವೇ ಎಲ್ಲ ಕಳೆಕಿತ್ಕೊಂತೀವಿ ನಾವೇ ಬಿಡಿಸ್ಕೊಂತೀವಿ ದಿನ ಇಪ್ಪತ್ತು ಕೆಜಿ ಮೂವತ್ತು ಕೆ ಜಿ ಐವತ್ತು ಕೆ ಜಿ ನಾವೇ ಬಿಡಿಸ್ಕೊತೀವಿ ನಾವು ಒಂದು ಹಾಳು ಇಟ್ಕೊಳ್ಳಲ್ಲ ನಾವು ಹೆಂಗೆ ಖರ್ಚು ಅಂತ ಹೇಳಿ ಏನಕ್ಕೂ ಇದು ಮಾಡಲ್ಲ ನಾವೇ ಆಡ್ರೂ ನಾವೇ ಎಲ್ಲ ಇದು ಮಾಡ್ಕೊತೀವಿ ಸದ್ಯೆಯಿಂದ ಮಾಡಬೇಕು ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಗಿಡ ಗಂಟೆನ ಯಾವುದೋ ಒಂದು ಒಂದು ಬೀಳ್ದಂಗೆ ಅಚ್ಚುಕಟ್ಟಾಗಿ ಅರ್ಥ ಬೇಸಾಯ ಮಾಡ್ಕೊಂಡಿರ್ಬೇಕು ಅದರಿಂದ ಹುಳ ಬೀಳಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ನಾವೇನು ಮಾಡ್ತೀವಿ ಹಾಕ್ಬಿಟ್ಟು ಮನೆಗೆ ಬಂದುಬಿಟ್ರೆ ಅವು ನವಿಲು ಬಿಡಲ್ಲ ಅದರಿಂದ ಅವ್ರಿಗೆ ಬೆಳೆಯೋದು ಕಷ್ಟ ಆಯ್ತು ಇದೀಗ ಕಾಲೇ ಸುಮಾರು ನಾಲ್ಕೈದು ವರ್ಷಕ್ಕಿಂತನೂ ಬೆಳಿತಾ ಇದ್ದೀನಿ ಸರ್ ಅವರೆ ಗಿಡ ಹೀರೆ ಗಿಡ ತೊಗರಿ ಎಲ್ಲ ಬೆಳಿತಾ ಇದ್ದೀನಿ ತೊಗರಿ ಒಂದು ಮೂರು ಕ್ವಿಂಟೋ ಒಂದು ನಾಲ್ಕು ಕ್ವಿಂಟಲು ಐದು ಕ್ವಿಂಟಲ್ ಆಗ ತೊಗರಿ ಹೋದ್ ಸರಿ ಈ ಸರಿ ಮಳೆಯಿಂದ ಒಂದು ಸ್ವಲ್ಪ ಎಲ್ಲ ಜೋಪತ್ತಿ ಒಂದು ಸ್ವಲ್ಪ ಅರ್ಧ ಹೋಯ್ತು ಇನ್ನು ಒಂದೊಂದುವರೆ ಗಂಟೆ ಎರಡು ಗಂಟೆ ಆಗುತ್ತೆ ಅಷ್ಟೇ ಸರ್ ಭೂಮಿ ಸಿದ್ಧತೆಯ ಬಳಿಕ ಅವರೆಯನ್ನು ಬೆಳೆದುಕೊಂಡಿರುವ ಗಂಗರಾಜು ಅವರು ಬೆಳೆಗೆ ಸೂಕ್ತ ಪೋಷಕಾಂಶಗಳನ್ನು ಪೂರೈಸುತ್ತಿದ್ದಾರೆ ಜೊತೆಗೆ ರೋಗ ಕೀಟಗಳ ಬಾಧೆಯಿಂದ ಬೆಳೆಯನ್ನು ಕಾಪಾಡಿಕೊಳ್ಳಲು ಸೂಕ್ತ ಔಷಧೋಪಚಾರವನ್ನು ಕೈಗೊಂಡಿದ್ದೇನೆ ಎನ್ನುತ್ತಾರೆ ನಾನು ಬರ್ಣಿ ಮಳೆಯಲ್ಲೇ ಎಲ್ಲ ಯುಗಾದಿ ಟೈಮ್ನಲ್ಲೇ ಯಾವಾಗಲೂ ಮಳೆ ಬೀಳಿ ಬೇಸಿಯಲ್ಲೇ ನಾನು ಇವತ್ತೇ ಮಳೆ ಬಿತ್ತು ಅಂತಂದ್ರು ಇವತ್ತೇ ಉಕ್ಕೆ ಹೊಡಿಸ್ಬಿಡ್ತೀನಿ ಬೇಸಿಗೆಯಲ್ಲೇ ಹೊಡೆಸ್ಬಿಟ್ಟು ಎಲ್ಲ ಬೇಸಾಯ ಎಲ್ಲ ಅದ ಮಾಡಿಕೊಂಡು ತಿರ್ಗ ರಾಗಿನೂ ಅಷ್ಟೇ ಇಪ್ಪತ್ತು ಮೂಟೆ ರಾಗಿ ಆಗಿವೆ ಆಮೇಲೆ ಅವರೆ ಗಿಡ ಹಾಕ್ಬಿಡ್ತೀನಿ ನಾನು ಮುಂಚೆ ಮುಂಚೆಗೇ ಅವ್ರೆ ಗಿಡ ತೊಗರಿ ಎಲ್ಲ ಒಂದು ಮೂರು ಎಕರೆ ತಗರಿ ಗಿಡ ಹಾಕ್ತೀನಿ ಒಂದು ಒಂದೆರಡು ಒಂದೂವರೆ ಎಕರೆ ಎರಡು ಎಕ್ರೆಗೆ ಅವರ ಗಿಡ ಹಾಕ್ಬಿಡ್ತೀನಿ ಅವನ್ನ ಹದಿನೈದು ದಿನ ಸತತವಾಗಿ ಆರು ಗಂಟೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆ ತನಕ ನವಿಲು ಕಾಯ್ಬೇಕು ಮೊಳಕೆನ ಇರದಾಗ್ತವು ಆ ಮೊಳಕೆನೆಲ್ಲ ಹದಿನೈದು ದಿನ ಸತತವಾಗಿ ನವಿಲು ಕಾದ್ರೆ ನಮಗೆ ಅವರೆಕಾಯಿ ಕಾಯಿ ಪಸ್ಲು ಬರ್ತೈತೆ ಆ ಗಿಡ ಆದಮೇಲೆ ಮೂರು ಮೂರು ಎಲೆ ಇಕ್ಕಂಡ ಮೇಲೆ ಅವು ಏನೂ ಮಾಡೋಲ್ಲ ಆಮೇಲೆ ಆಮೇಲೆ ಔಷಧಿ ಹೊಡ್ಕೋಬೇಕು ಕ್ಲೀನಾಗಿ ಗೊಬ್ಬರ ಕೊಟ್ಕೋಬೇಕು ಕ್ಲೀನಾಗಿ ಕಳೆ ಕಿತ್ಕೊಂಡು ನಾಟಿ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಂಡು ಕಾಯಿ ಒಳ್ಳೆಯ ಇಳುವರಿ ಪದ್ಧತಿ ನೂರು ರೂಪಾಯಿ ಕೆ ಜಿ ಹಂಗೆ ಸತತವಾಗಿ ನಾನು ಮಾರಿದ್ದೀನಿ ಎಲ್ಲ ನಾವು ಕೆರೆ ಅಷ್ಟೇ ಒಂದು ಅರ್ಧ ಗಂಟೆ ಇರಲ್ಲ ಎಲ್ಲ ಅವ್ರವ್ರೆ ಕವರ್ ತುಂಬ್ಕೊಂತಾರೆ ಐದೈದು ಕೆ ಜಿ ಆರು ಕೆ ಜಿ ನಂಗೆ ಆರ್ಡ್ರ್ ಬೇರೆ ಫೋನ್ ಮಾಡ್ತಾರೆ ಎಲ್ಲ ಕಡೆಯಿಂದ ತುಮಕೂರವರು ಬೆಂಗಳೂರವ್ರು ಬಂದು ನೆಂಟರುಗಳೆಲ್ಲ ಒಂದು ಹತ್ತು ಕೆ ಜಿ ಬೇಕು ಇಪ್ಪತ್ತು ಕೆ ಜಿ ಬೇಕು ಹಿಂಗೆ ಅಂತ ಮಾಡ್ತಾರೆ ಕಿತ್ತಿ ಕಿತ್ತಿ ದಿನ ಇರ್ತೀನಿ ಒಂದು ಆರು ಎಕರೆಗೆ ಒಂದೊಂದೇ ಗದ್ದೆ ಒಂದೊಂದೇ ಸಾಲು ಎರಡೆರಡೇ ಸಾಲು ಕಿತ್ತಿ 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 ಎಲ್ಲ ಕೊಡ್ತಾ ಇರ್ತೀನಿ ಬಣ್ಣಿ ಮಳೇಲಿ ನಾನು ಹಾಕಿದ್ಕೆ ಆಲೆ ಒಂದೊಂದು ಎರಡು ಕ್ವಿಂಟೋಲ್ ಎರಡೂವರೆ ಕ್ವಿಂಟೋಲ್ ಅವ್ರಿಗೆ ಹಾಕಿದ್ಕು ಮಾರಿದ್ದೀನಿ ನಾನು ಬೇಸ್ ಬೇಸಾಯ ಬ ಆದರೆ ಬಣ್ಣಿ ಮಳೆಯಲ್ಲಿ ಕಾಳು ಹಾಕ್ತೀನಿ ಅದಕ್ಕೆ ಕುಂಟೆ ಕುಂಟೆ ಅದು ಇದು ಹೊಡ್ಕೊಂಡು 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 ಹಂಗೆ ಇಟ್ಕೊಂಡಿರ್ತೀನಿ ಒಂದು ಸಾಲು ಹಸಣೆ ಅವರೇ ಗಿಡ ಹಾಕ್ತೀನಿ ಒಂದು ಸಾಲಿಂದ ಹದಿನಾಲ್ಕು ಹನ್ನೆರಡು ಅಡಿ ಹನ್ನೆರಡು ಅಡಿ ಅಗಲ ಮಾಡಿರ್ತೀನಿ ಮಧ್ಯದಲ್ಲಿ ಒಂದು ಸಾಲು ಅವರೆ ಗಿಡ ಒಂದು ಸಾಲ ಮೂರು ತಿಂಗಳು ಹಸಂಡೆ ಗಿಡ ಹಾಕಿರ್ತೀನಿ ಅವು ಮೂರು ತಿಂಗಳ ಅಸಂಡೆ ಗಿಡ ಈ ಅವರೆ ಗಿಡ ಅಣ್ಕೊಳೋದ್ರೊಳಗಾಗಿ ಮೂರು ತಿಂಗಳ ಅಸಂಡೆ ಗಿಡ ಮುಗ್ದು ಸರ್ ಮುಗ್ದು ಹೋಗಿಬಿಟ್ಟು ಅವ್ರದ್ದು ಕಾಯಿ ನಮಗೆ ಔಷಧಿ ಹೊಡೆಯ ಔಷಧಿ ದುಡ್ಡು ಆಮೇಲೆ ನಮಗೆ ಮನೆ ಖರ್ಚುಗೂ ಅದ್ರಾಗೆಲ್ಲ ಅಸಂಡೆಕಾಯಲ್ಲೇ ಉಡ್ತೈತೆ ಮೂರು ತಿಂಗಳು ಕಾಯಲ್ಲಿ ಅದುವರೆಗೆ ಗಿಡ ಅಣ್ಕೊಂಬಿಟ್ಟು ಮಾಮೂಲಿ ಒಳ್ಳೆ ಗ ಇದ್ರ ಕಾರ್ತಿಕ ದೋಷಕ್ಕೆ ಹೂವು ಮಗ್ಗು ಫಾಸ್ಟ್ಗೆ ಮುಂಚೆಗೆ ಬಂದುಬಿಡ್ತದೆ ನಮ್ಮದು ಅವರೇ ಅವರೆ ಅದರಿಂದ ನಮಗೆ ಏಳುವರೆ ಇದುವರೆಗೆ ನೋಡ್ರಿ ಈಗ ಖಾಲಿ ಆಗೈತೆ ಇದುವರೆಗೆ ಈಗೆಲ್ಲ ಈಗ ಬರ್ತಾ ಐತೆ ಇದುವರೆಗೆ ಖಾಲಿ ಆಯ್ತು ನಮ್ದು ಒಳ್ಳೆ ದುಡ್ಡು ಆಯ್ತದೆ ಒಂದು ಇದಾಗ್ತೈತೆ ಅವ್ರೆ ತಗಿ ಹಸೆ ಗಿಡ ಒಂದೇ ಸರಿ ಸಾಲ ಹೊಡಿತೀವಿ ನಾಲ್ಕು ನಾಲ್ಕು ಕಡೆ ಅಂತರಕ್ಕೆ ಒಂದೊಂದು ಸಾಲು ನಾಲ್ಕು ನಾಲ್ಕು ಕಡೆ ಸಾಲು ಹೊಡಿತೀನಿ ಉಕ್ಕೆ ಹೊಡ್ಕೊಂಡು ರೆಡಿ ಮಾಡ್ಕೊಂಡು ಆ ನಾಲ್ಕು ಕಡೆಗೆ ಒಂದು ಸಾಲು ಬಿಡ್ತೀನಿ ಒಂದು ಸಾಲು ಅವರ ಗಿಡ ಹಾಕ್ತೀನಿ ಒಂದು ಸಾಲು ಹಸೆಂಡೆ ಗಿಡ ಹಾಕ್ತೀನಿ ಅದರಿಂದ ಹಸೆಂಡೆ ಗಿಡ ಮೂರು ತಿಂಗಳು ಹಸಣೆ ಗಿಡ ಬೇಗ ಬಿಟ್ಟು ಬೇಗ ಖಾಲಿ ಆಗ್ತೈತೆ ಆಮೇಲೆ ಅವರ ಗಿಡ ಎಲ್ಲ ಕಲ್ತ್ಕೊತವೆ ಕಲ್ತ್ಕೊಂಡ್ಮೇಲೆ ಅವ್ರ ಗಿಡ ನುಸೆತ್ತು ಹಸೆ ಗಿಡ ನುಸೆತ್ ಹೋಗ್ತೈತೆ ಅವರ ಗಿಡ ಎದ್ಬಿಡ್ತಾವೆ ಅದರಿಂದ ಅವರ ಕಾಯಿ ಅವಸ್ಲು ಒಳ್ಳೆ ಇದಾವದ ಎತ್ತರದ ಜಾಗ ನೀರಿಡಿಯಲ್ಲ ಅದು ಅದರಿಂದ ನಮಗೆ ಒಳ್ಳೆಯ ಫಸ್ಲು ಬರ್ತೈತಿ ಹ್ಞೂ ಆದರೂ ಈಗ ಮುಗ್ಸಿ ಜೋಳ ಹಾಕ್ತೀನಿ ಮುಗ್ಸಿನ ಗಿಡ ಹಾಕಿದರೆ ಅದು ಚೆಲ್ಲ ಅಣ್ಕೊಂಡ್ಬಿಡೈತೆ ಬಳ್ಳಿ ಥರ ಅಣ್ಕೊಂಡು ಅದು ಒಂಥರ ಇದಿದ್ದಂಗೆ ಅವರೆ ಗಿಡ ಅದು ಹೊಣ್ಕೊಂಡು ಜಾಸ್ತಿ ನಮಗೆ ಇಳುವರಿ ಬರೋ ಅಂತ ಫಸ್ಲು ಬಿಡಿಸ್ತೈತೆ ಅದು ಅವರೆ ಗಿಡ ಆದ್ರೆ ಬರಣಿ ಮಳೆಗೆ ಹಾಕಿರೆ ಸತತವಾಗಿ ನಾಲ್ಕು ತಿಂಗ್ಳು ಅಲ್ಲಿಗೆ ಆರು ತಿಂಗಳಿಗೆ ಬೇಕು ಕಾಯಿ ಬರೋಕ್ಕೆ ಆರು ತಿಂಗಳು ತಕ್ಕ ಅದು ಪೋಷಕತೆ ಮಾಡಬೇಕು ಗೊಬ್ಬರ ಕೊಡಬೇಕು ಕ್ಲೀನಾಗಿ ಅರ್ಥ ಹೊಡಿಬೇಕು ಕಳೆ ಗೀಲ್ದಂಗೆ ಕ್ಲೀನಾಗಿ ನೋಡ್ಕೊಂಡಿರ್ಬೇಕು ನೋಡ್ಕೊಂಡ್ರೆ ಆರು ಆದಮೇಲೆ ಸತತವಾಗಿ ಒಂದು ನಾಲ್ಕೈದು ತಿಂಗಳು ಶಿವರಾತ್ರಿ ತಕ ಒಂದು ಐದಾರು ತಿಂಗಳು ತಕನ ಕಾಯಿ ಬರ್ತಲೇ ಇರ್ತೈತಿ ಖಾಲಿ ಆಗೋದೇ ಇಲ್ಲ ಅದು ತಿರ್ಗ ಬುಡ್ದಾಗಿಂದ ಒಡ್ಕೊಂತಲೇ ಇರ್ತೈತೆ ಹೂವು ಹೊಡಿತಲೇ ಇರ್ತೈತೆ ತಿರ್ಗ ಮಳೆ ಬಿದ್ದಷ್ಟು ನೋಡ್ರಿ ಈ ಸರಿ ಮಳೆ ಸಂತುಷ್ಟ ಮಳೆ ನಡೆಸೈತಿ ಇನ್ನು ಶಿವರಾತ್ರಿ ತಗೋ ಗಿಡ ಹೋಗೋದಿಲ್ಲ ತಿರ್ಗ ಅದ್ರಾಗ ಕೊನೆಗೆ ಹೊಡಿತಲೇ ಇರ್ತೈತಿ ತಿರ್ಗ ಸರ್ ಆಡ್ರು ನನ್ನ ನಂಬರ್ ತಗೊತಾರೆ ರೈತರುಗಳು ಅವರು ಇವರು ಬೆಂಗಳೂರಿಂದ ಬಂದು ಎಂಟ್ರುಗಳು ಹತ್ತು ಹದಿನೈದು ಜನ ಏನೋ ಒಂದು ಫಂಕ್ಷನ್ ಮಾಡ್ತಾರೆ ಅವಾಗ ಫಂಕ್ಷನ್ ಮಾಡಿದಾಗ ನಮಗೆ ಅವರೇಕಾಯಿ ಬೇಕು ಒಂದು ಹತ್ತು ಕೆ ಜಿ ಯಾರವ್ರೆ ಅಂತಂದಾಗ ನಂಬರ್ ತಗೊತಾರೆ ನಂದ ತಿರ್ಗ ಇಂಥ ದಿನ ಬೇಕಪ್ಪ ಭಾನುವಾರ ಬೇಕು ನಾನು ಬೆಂಗ್ಳೂರು ಹೊಲ್ಟಿದ್ದೀವಿ ಒಂದು ಹತ್ತು ಕೆ ಜಿಗೆ ಕಾರ್ ಬಂದೈತೆ ಹೋತೀವಿ ಅಂತಾರೆ ಸರಿ ಕಿತ್ಕೊಡ್ತೀನಿ ಅವಾಗ ಆವಾಗಲೇ ಹೋಗಿ ಅವಾಗಲೇ ಫ್ರೆಶ್ ಆಗಿ ಕಿತ್ಕೊಡೋಕ್ಕೆ ಅವರು ನೂರು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಲಿ ಫ್ರೆಶ್ಶಾಗಿರ್ತೈತೆ ನಾಟಿದು ತಗೊಂಡೋಗ್ತಾರೆ ಮೇವು ಆಗ್ತೈತೆ ದನಿಗೆ ಬೇಕು ಅಂತಂದರೆ ಮೇವು ಆಗ್ತೈತೆ ಇಲ್ಲ ಅಂತಂದರೆ ಶಿವರಾತ್ರಿ ತಗ ಅದು ಹೊಡಿತಲೇ ಇರ್ತೈತೆ ಎಲೆ ಎಲ್ಲ ಉದ್ರಿ 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 ಅದು ಗೊಬ್ಬರನೂ ಆಗ್ತೈತೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎನ್ನುವುದನ್ನು ಎಲ್ಲರಿಗೂ ಸಾಧಿಸಿ ತೋರಿಸಿರುವ ಸಾಧಕ ರೈತ ಗಂಗರಾಜು ಅವರು ಅತ್ಯಲ್ಪ ಜಮೀನಿನಲ್ಲಿಯೇ ಅವರೇ ಬೆಳೆಯನ್ನು ಬೆಳೆದು ತೃಪ್ತಿಕರ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ